ಅಸ್ಪೃಶ್ಯ ತಾಂಡವಾಡುತ್ತಿದ್ದ ಯಲಗಟ್ಟ ದಲಿತರಿಂದ ಬಾವಿಗೆ ಪ್ರವೇಶ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ರೋಡಲಬಂಡ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಯಲಗಟ್ಟ ಗ್ರಾಮದಲ್ಲಿ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಗತಿಸಿದ್ರು ಚಲುವಾದಿ ಮತ್ತು ಮಾದಿಗ ಸಮಾಜಕ್ಕೆ ಊರಿನ ಹತ್ತಿರದ ಗುಂಡದ ಬಾವಿ ಚಿದಾನಂದ ಬಾವಿ ಬಾವಿಗಳಿಗೆ ಪ್ರವೇಶವಿಲ್ಲದ ಕಾರಣ ಶ್ರೀಮಾನ್ಯ ಎಸ್ಪಿ ಡಾಕ್ಟರ್ ಬಿ ನಿಖಿಲ್ ಸಾಹೇಬ್ರು ರಾಯಚೂರು ಗಮನಕ್ಕೆ ಬಂದ ನಂತರ ಆದೇಶದ ಮೇರೆಗೆ ಲಿಂಗಸುಗುರು ತಾಲೂಕು ಆಡಳಿತದ ತಹಶೀಲ್ದಾರರು ಸಮಾಜ ಕಲ್ಯಾಣ ಇಲಾಖೆ ಕಾರ್ಯನಿರ್ವಹಣಾಧಿಕಾರಿ ಹಟ್ಟಿ ಸಿಪಿಎ ಪ್ರಕಾಶ್ ಮಾಳಿ ಹುಚ್ಚರೆಡ್ಡಿ ಪೊಲೀಸ್ ಮತ್ತು ಪಂಚಾಯಿತಿ ಸಿಬ್ಬಂದಿ ದಲಿತ ಜನರ ಮೂಲಕ ಸಾರ್ವಜನಿಕ ಬಾವಿಗೆ ನೀರು ಸೇದಲು ಅನುಕೂಲ ಮಾಡಲಾಯಿತು. ಎಲ್ಲರ ಸಮಾನತೆ ನಮ್ಮ ಬದಲಾವಣೆ ಗ್ರಂಥ ಸಂವಿಧಾನದ ಮೂಲಕ ಕಾನೂನು ಮುಂದೆ ಸ್ವತಂತ್ರವಾಗಿ ಬದುಕು ಹಾಕು ಎಂದು ಸಾಮಾನ್ಯ ಸಭೆ ಕರೆದು ತಿಳಿ ಹೇಳಿ ದಲಿತರಿಗೆ ಬಾವಿ ನೀರಿಗೆ ಪ್ರವೇಶ ಮಾಡಲಾಯಿತು. ದಲಿತರ ಹೆಸರು ಚಂದಬಸವ, ಗಂಗಮ್ಮ, ಹೊನ್ನಪ್ಪ, ಹುಸೇನಪ್ಪ, ಹನುಮಂತ ನೀರು ಸೇದಲಾಯಿತು. ಕ್ರಮ ಅಸ್ಪೃಶ್ಯತೆ ಅಳಿಸಿ ಹೋಗಲಾಡಿಸಲಾಯಿತು. ದಲಿತರ ಮೂಲ ಸೌಕರ್ಯವನ್ನು ರಸ್ತೆ, ವಿದ್ಯುತ್, ಬೀದಿ, ನೆಲ ಅನುಕೂಲ ಮಾಡಬೇಕು ಎಂದು ಅಧಿಕಾರಿಗಳಲ್ಲಿ ಕೃತಜ್ಞತೆ ಸಲ್ಲಿಸಲಾಯಿತು. ವರದಿಗಾರರು ಮಲ್ಲಿಕಾರ್ಜುನ್ ಕಡೆಚೂರ. ಇಲ್ಲ ರೀ, ಕಂಟಿನ್ಯೂ ಇಲ್ಲಿ ತೂಕ್ಯಂದ್ ಓತಾರ ಅಂತ ಹೇಳ್ತಾರ. ನೀನ್ ಇದಕ್ಕೇನೆ ಹತ್ತಮ್ಮ, ಇದೇ ಫಸ್ಟ್ ಇದಕ್ಕ ಸೃಷ್ಟಿ ನಾ ಮಾಡ್ಯಾರ ರಿಪೋರ್ಟರ್ ಇವ್ರದ್ದು ಸೃಷ್ಟಿ ಮಾಡ್ಯಾರ ಅಂತ ಕೇಸ್ ಸೃಷ್ಟಿ ಮಾಡಕತ್ತಾರ. ಇದು ನಿಮ್ಮ ಅನಿಸಿಕೆ ಏನದ ಇಲ್ಲಿ? ಹೇಳ್ರಿ ಸರ್, ಹೇಳ್ರಿ. ಜಗ್ರಿ ಜಗ್ರಿ ಜಗ್ಗ ಬರ್ರಿ ಬರ್ರಿ. ಇಲ್ಲ ಸರ್, ನೀರು ಕಂಟಿನ್ಯೂ ಬಂದ್ರೆ ನಮ್ಗೆ ಬರ್ಬೇಕೇನದ ಜಗ್ಗಕ್ಕಾಗಲ್ಲ. ಮುಜಾರಿ ಇರ್ತಾರೆ ಇಲ್ಲಿ, ಕಂಟಿನ್ಯೂ ನೀರು ಬಿಟ್ರೆ ಆಗಿ ಬರೋದಲ್ಲ ಸರ್ ಅಲ್ಲಿ. ಇದೆಲ್ಲ ಊರಿಗೆಲ್ಲ ಎದುರಾಗಿ ನಾವೆಲ್ಲ ಮಾಡ್ಬೇಕು ನೀರಿನ ಅಂತ ಮಾಡ್ಬೇಕಾರೆ ನಮಗೆ ಹೇಳ್ಬೇಕು ಸರ್. ನಾವು ಇಲ್ಲಿ ಇಷ್ಟೆಲ್ಲ ಸಪೋರ್ಟ್ ಮೇಲೆ ನಾವು ಊರಿಗೆ ಕೆಟ್ಟ ಹಾಕ್ತೀವಿ ಸರ್, ಮತ್ತೆ ನಮ್ಮನೆ ಇಲ್ಲಿ ಇದು ಮಾಡ್ದಂಗೆ ಆಗಲ್ಲ ಸರ್. ಅಲ್ಲಿ ಕೇಳ್ರಿ, ಅಲ್ಲಿ ಕೇಳ್ರಿ ಸರ್. ಹಾಂ, ಈಸ ದಿನ ಜಗ್ಗಿದ್ದಿಲ್ಲ ಮ ಜೈಲು ಹೋಗ್ರಿ ನೀವೆಲ್ಲ, ಜೈಲು ಹೋದಾಗ ಗೊತ್ತಾಗತ್ತೆ, ಒಂದು ಹದಿನ ಒಳಗಿದ್ದ ಗೊತ್ತಾಗತ್ತೆ ನಿಮ್ಗೆ. ಹೇ ಮೇಡಮ್, ಹೇ 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 ಹೇ